ನಮ್ಮ ಮಹಾವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗಳಿಗೆ ಸ್ವಾಗತವನ್ನು ಕೋರ್ತಾ ಎಲ್ಲರಿಗೂ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳನ್ನು ಈ ಮೂಲಕವಾಗಿ ತಿಳಿಸಿ ಪ್ರಥಮ ಪಿ ಯು ಸಿ ಸಾಹಿತ್ಯ ಸಂಚಲನ ಪಠ್ಯಪುಸ್ತಕದಲ್ಲಿ ಬರುವಂತಹ ದುರ್ಯೋಧನ ವಿಲಾಪ ರನ್ನನ ಈ ಕಾವ್ಯ ಭಾಗ ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೇನೆ. ಕಳೆದ ಅವಧಿಯಲ್ಲಿ ಮಹಾಭಾರತ ಕಾವ್ಯಕ್ಕೆ ಸಂಬಂಧಪಟ್ಟಂತೆ ಮಹಾಭಾರತವನ್ನು ರಚಿಸಿದ ವ್ಯಾಸ ಮಹರ್ಷಿಯ ಬಗ್ಗೆ, ಮಹಾಭಾರತದಲ್ಲಿ ಬರುವಂತಹ ಎಲ್ಲ ಪಾತ್ರಗಳ ವಂಶವೃಕ್ಷದ ಕುರಿತು ನಾವು ಚರ್ಚೆ ಮಾಡಿದ್ವಿ. ವ್ಯಾಸನ ಮಹಾಭಾರತ ಮತ್ತು ಪಂಪನ ವಿಕ್ರಮಾರ್ಜುನ ವಿಜಯ, ಭಟ್ಟನಾರಾಯಣನ ವೇಣಿ ಸಂಹಾರ, ಅದರ ಜೊತೆಗೆ ಭಾಸನ ಊರು ಭಂಗ, ಈ ಎಲ್ಲ ಕೃತಿಗಳನ್ನು ಅಧ್ಯಯನವನ್ನು ಮಾಡಿದ ಕವಿರನ್ನ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧವನ್ನು ಬರೀಬೇಕಾದಾಗ ಪಂಪನ 13ನೇ ಆಶ್ವಾಸವನ್ನು ಮುಖ್ಯವಾಗಿಟ್ಟುಕೊಂಡು ಒಂದು ಮಹಾಕಾವ್ಯವನ್ನು ರಚನೆ ಮಾಡ್ತಾನೆ. ಅದು 10ನೇ ಶತಮಾನದ ಕಾಲಘಟ್ಟದಲ್ಲಿ ಒಂದು ಅದ್ಭುತ ಕೃತಿಯಾಗಿ ಕನ್ನಡ ನಾಡಿನ ಜನತೆಗೆ ಓದೋದಕ್ಕೆ ಸಿಗುತ್ತದೆ ಅಂಥೇಳಿ. ಹಾಗಾಗಿ ದುರ್ಯೋಧನ ವಿಲಾಪ ಈ ಕಾವ್ಯ ಭಾಗವನ್ನು ಪ್ರಾರಂಭಿಸುವುದಕ್ಕಿಂತ ಪೂರ್ವದಲ್ಲಿ ರನ್ನ ಕವಿಯ ಬಗ್ಗೆ, ಆತನ ಕಾಲದ ಬಗ್ಗೆ, ಆತನ ಕೃತಿಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಅಧ್ಯಯನವನ್ನು ಮಾಡಿ ಮುಂದೆ ನಾವು ಕಾವ್ಯವನ್ನು ಓದಬಹುದು. ಒಬ್ಬ ಕವಿಯ ಹುಟ್ಟಿನ ಬಗ್ಗೆ, ಆತನ ಬಾಲ್ಯ ಜೀವನದ ಬಗ್ಗೆ, ಆತನ ವಿದ್ಯಾರ್ಥಿ ಬದುಕಿನ ಬಗ್ಗೆ, ಆತನ ಕವಿತಾ ಶಕ್ತಿಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಹೇಳುವುದರಿಂದ ಬಹಳಷ್ಟು ಮುಖ್ಯವಾಗಿರುವಂಥ ಉದ್ದೇಶ ಏನಂದರೆ ಆ ವ್ಯಕ್ತಿಯ ಎಲ್ಲ ಪ್ರಭಾವವೂ ಕೂಡ ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ ಆಗಬೇಕು ಅನ್ನುವಂಥ ಕಾರಣ. ಆ ಕಾರಣಕ್ಕಾಗಿ ನಾವು ಪಠ್ಯಪುಸ್ತಕದ ಪ್ರತಿ ಕಾವ್ಯವನ್ನು, ಗದ್ಯವನ್ನು, ನಾಟಕವನ್ನು ಹೇಳಬೇಕಾದಾಗ ಆ ಕವಿಯನ್ನು ಕೇಂದ್ರೀಕರಿಸಿ ಕೆಲವಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಿರ್ತೀವಿ. ಹಾಗಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ ಈ ವಿಷಯ ಅಪ್ರಸ್ತುತ ಅಂತ ಇಟ್ಕೊಂಡ್ರೂ ಕೂಡ ಆ ಕಾವ್ಯವನ್ನು ಓದಬೇಕಾದಾಗ ಕವಿಯ ಬಗ್ಗೆ ತಿಳಿದುಕೊಳ್ಳಬೇಕಾಗಿರುವಂಥದ್ದು ಬಹಳಷ್ಟು ಅವಶ್ಯಕರವಾಗಿರುವಂಥದ್ದು. ಹಾಗಾಗಿ 10ನೇ ಶತಮಾನ, ಅದನ್ನು ನಾವು ಕನ್ನಡ ಸಾರಸತ್ವ ಲೋಕದಲ್ಲಿ ಸಾಹಿತ್ಯದ ಸುವರ್ಣ ಯುಗ ಅಂತ ಕರಿತೀವಿ. ನಾವು ಕನ್ನಡ ಸಾಹಿತ್ಯದ ಸುವರ್ಣ ಕಾಲ ಅಂತಲೂ ಕರಿತೀವಿ. 10ರಿಂದ 12ನೇ ಶತಮಾನ ಒಟ್ಟು ನಮ್ಮ ಸಾಹಿತ್ಯದ ಕ್ಷೇತ್ರದೊಳಗೆ ಬಹಳಷ್ಟು ಪ್ರಮುಖವಾಗಿರುವಂತಹ ಮುಖ್ಯವಾಗಿರುವಂಥ ಕಾಲಘಟ್ಟ ಅದು. ಹಾಗಾಗಿ ಆ ಕಾಲದಲ್ಲಿ ಬಹಳಷ್ಟು ಪ್ರಮುಖವಾಗಿ ಗುರುತಿಸುವಂತಹ ಕವಿಗಳು ಪಂಪ ಮತ್ತು ರನ್ನ ಮತ್ತು ಪೊಣ್ಣ ಅಂಥೇಳಿ. ಇವರನ್ನ 10ನೇ ಶತಮಾನದ ರತ್ನತ್ರೇಯರು ಅಂತ ಕರಿತೀವಿ. ಆ ಕಾಲದ ಮೂರು ರತ್ನಗಳಿದ್ದಂತೆ ಪಂಪನನ್ನು, ಪೊಣ್ಣನನ್ನು, ರನ್ನನ ಅಂತ ನಾವು ಗುರುತಿಸ್ತೀವಿ. ರನ್ನ ಕವಿ ಎರಡು ಕೃತಿಗಳನ್ನು ಬರೆದ, ಒಟ್ಟು 5 ಕೃತಿಗಳನ್ನು ರನ್ನ ರಚಿಸಿದ್ದಾನೆ. ಅದರೊಳಗೆ ನಮಗೆ ಸಿಕ್ಕಿದ್ದು ಕೇವಲ 2 ಕೃತಿಗಳು ಮಾತ್ರ, ಉಳಿದವು ನಮಗೆ ಲಭ್ಯವಾಗಲಿಲ್ಲ ಅಂಥೇಳಿ. ರನ್ನ ಕವಿಯ ಬಗ್ಗೆ, ರನ್ನನ ಕಾಲದ ಬಗ್ಗೆ, ಅವನು 1949ರಲ್ಲಿ ಅವ ಜನಿಸ್ತಾನೆ ಅನ್ನುವಂಥದ್ದು. ಆತನ ಕಾಲ 1949 ಅನ್ನುವಂಥದ್ದು. ಆತನ ಜನ್ಮಸ್ಥಳ ಅವನ ಹುಟ್ಟೂರು ಯಾವುದು ಅಂತಂದ್ರೆ ಮುಧುವಳಲು, ಈಗಿನ ಮುಧೋಳ. ಆತನ ಜನ್ಮಸ್ಥಳ ಮುಧೋಳ ಅನ್ನುವಂಥ, ಇದಕ್ಕೆ ಈಗಲೂ ಕೂಡ ನಾವು ರಣಮುಧೋಳ ಅಂತಲೇ ಕರಿತೀವಿ. ಹಾಗಾಗಿ ಉತ್ತರ ಕರ್ನಾಟಕ ಭಾಗದ ಒಬ್ಬ ಪ್ರಮುಖವಾಗಿರುವಂತಹ ಮಹತ್ವದ ಕವಿ ರನ್ನ ಅನ್ನುವಂತಹದ್ದು. ಮುಧುವಳಲು ಆತನ ಜನ್ಮಸ್ಥಳ ಆಗಿತ್ತು ಅಂಥೇಳಿ. ಈತನ ಮತ ಜೈನ ಮತ. ಈತನ ವೃತ್ತಿ ಬಳೆಗಾರ ವೃತ್ತಿ. ಇವಳಗ ಅವ ವೃತ್ತಿಯಿಂದ ಬಳೆಗಾರನಾಗಿದ್ದ ಅಂಥೇಳಿ.
ಈತನ ತಂದೆ ಜಿನವಲ್ಲಭ, ತಾಯಿ ಅಬ್ಬಲಬ್ಬೆ ಹಾಗೂ ಜಿನವಲ್ಲಭ ಇವರ ಪುಣ್ಯಗರ್ಭದಲ್ಲಿ ಕ್ರಿಸ್ತಕ 949 ಈಗಿನ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನೊಳಗೆ ಬರುವಂತಹ ಮುದುವಳಲು ಅಥವಾ ರನ್ನಮುದೋಳ ಅನ್ನುವಂಥ ಹೆಸರಿನಿಂದ ಕರೆಯಲ್ಪಡುವ ಗ್ರಾಮದಲ್ಲಿ ರನ್ನ ಜನಿಸ್ತಾನೆ. ಮೂಲತಃ ಜೈನ ಮತಕ್ಕೆ ಸಂಬಂಧಪಟ್ಟಿರುವಂತಹ ಈ ಕವಿ ವೃತ್ತಿಯಿಂದ ಬಳೆಗಾರ ವೃತ್ತಿಯನ್ನು ಮಾಡುತ್ತಿದ್ದ. ಕಡುಬಡತನದಲ್ಲಿ ಹುಟ್ಟಿದ ಕವಿ ರನ್ನ ವೃತ್ತಿಯಿಂದ ಬಳೆಗಾರರಾಗಿರುವ ಕಾರಣಕ್ಕಾಗಿ ಊರೂರನ್ನು ತಿರುಗಿ, ಹಳ್ಳಿ ಹಳ್ಳಿಯನ್ನು ತಿರುಗಿ ಬಳೆಗಳನ್ನು ಮಾರಿ ತಮ್ಮ ಉಪಜೀವನವನ್ನು ಸಾಗಿಸ್ತಾ ಇದ್ದರು. ಅಂತಹ ಸಂದರ್ಭದೊಳಗೆ ರನ್ನನಿಗೆ ಸಾಕಷ್ಟು ಅವಮಾನಿತ ಪ್ರಸಂಗಗಳು ಕೂಡ ನಡೀತವೆ ಅಂಥೇಳಿ ವಿದ್ಯಾಕಾಂಕ್ಷೆಯಾಗಿ ಹೋಗಿರುವಂತಹ ರನ್ನನಿಗೆ ವಿದ್ಯೆಯನ್ನು ಕಲಿಸಲಾರದ ಗುರು ಕೊಂಡು ತಂದು ಹೊತ್ತು ಮಾರಿ ಪಠ್ಯ ಬರೆಯಲು ವಿದ್ಯೆ ಏನು ಬಳೆಯ ಮಲಾರವೇ ಅನ್ನುವಂತಹ ತಿರಸ್ಕಾರದ ಧ್ವನಿ ರನ್ನನಿಗೆ ಬರ್ತದೆ. ಈ ಅವಮಾನವನ್ನು, ಈ ತಿರಸ್ಕಾರವನ್ನೇ ಅವನು ಮನಸ್ಸಿನೊಳಗಿಟ್ಟುಕೊಂಡು ಬದುಕಿನೊಳಗೆ ನಾನು ಏನಾದರೂ ಸಾಧಿಸಬೇಕು ಅನ್ನುವಂತಹ ಒಂದು ಛಲ, ದೃಢ ಸಂಕಲ್ಪವನ್ನು ಮಾಡ್ತಾನೆ. ಇಂತಹ ಒಬ್ಬ ರನ್ನ ಕವಿ ಅವ ಗುರುವಾಗಿ ಪಡೆದದ್ದು. ಈತನ ಗುರು ಅಜಿತಸೇನ ಮುನಿಪತಿ ಆತನ ಗುರು ಅನ್ನುವಂತಹದ್ದು. ಈತನ ಆಶ್ರಯದಾತ ಅರಸ ಯಾರು ಅಂತಂದ್ರೆ ಮೊದಲು ಗಂಗರ ಮಂತ್ರಿ ಚಾವುಂಡರಾಯ ಗಂಗರ ರಾಜಮಂತ್ರಿಯಾಗಿರುವಂತಹ ಚಾವುಂಡರಾಯನ ಆಸ್ಥಾನದೊಳಗೆ ಕೆಲವು ಕಾಲದವರೆಗೆ ಅವ ಇದ್ದ ಅನ್ನುವಂಥದ್ದು. ಶ್ರವಣ ಬೆಳಗೊಳದಲ್ಲಿ ಚಾವುಂಡರಾಯನ ಆಶ್ರಯದೊಳಗೆ ಇರುವ ಕಾಲಕ್ಕೆ ದಾನ ಚಿಂತಾಮಣಿ ಅಂತಹ ಬಿರುದನ್ನು ಹೊಂದಿರುವಂತಹ ಅತ್ತಿಮಬ್ಬೆಯ ಕಣ್ಣಿಗೆ ಬೀಳ್ತಾನೆ. ಆ ಅತ್ತಿಮಬ್ಬೆಯ ಪ್ರೋತ್ಸಾಹದಿಂದ, ಆಕೆಯ ಪ್ರೇರಣೆಯಿಂದ ಇವ ಕವಿತಾಶಕ್ತಿಯನ್ನು ವೃದ್ಧಿಸಿಕೊಳ್ತಾನೆ ಅಂಥೇಳಿ. ಗಂಗಾ ಅರಸು ಮನೆತನದ ಪತನ ನಂತರ ರನ್ನ ಕವಿ ಚಾಲುಕ್ಯ ದೊರೆ ಎರಡನೇ ತೈಲಪ್ಪ, ಈತನ ಮಗ ಸತ್ಯಾಶ್ರಯ ಇವರ ಆಸ್ಥಾನದೊಳಗೆ ಅವ ಏನು ಮಾಡ್ತಾನೆ, ಆಶ್ರಯವನ್ನು ಪಡೀತಾನೆ. ಚಾಲುಕ್ಯ ದೊರೆ ಅಹವಮಲ್ಲ ಅಂತ ಬಿರುದನ್ನು ಹೊಂದಿರುವಂಥ ಎರಡನೇ ತೈಲಪ್ಪ ಆತನ ಮಗ ಸತ್ಯಾಶ್ರಯ ಇರುವೆ ಬೆಡಂಗನ ಆಸ್ಥಾನದೊಳಗೆ ಆಸ್ಥಾನ ಕವಿಯಾಗಿ ತಾನು ಕಾವ್ಯವನ್ನು ಬರವಣಿಗೆಯನ್ನು ಮಾಡ್ತಾನೆ ಅಂಥೇಳಿ. ಇಂತಹ ರನ್ನನಿಗೆ 3 ಸಹೋದರರು, ಒಬ್ಬವ ದೃಢಬಾಹು ರೇಚನ ಮಾರಯ್ಯ ಅಂಥೇಳಿ 3 ಅವನಿಗೆ ಸಹೋದರರು. ಈತನ ಮಕ್ಕಳ ಹೆಸರು, ಒಬ್ಬವ ರಾಯ, ಇನ್ನೊಬ್ಬಕ್ಕೆ ಹೆಸರು ಅತ್ತಿಮಬ್ಬೆ ಅಂಥೇಳಿ. ಅತ್ತಿಮಬ್ಬೆ, ಈ ಅತ್ತಿಮಬ್ಬೆ ಮತ್ತು ರಾಯ ಅನ್ನುವಂತಹ ತನ್ನ ಮಕ್ಕಳಿಗೆ ತನ್ನ ಆಶ್ರಯದಾತನಾಗಿರುವಂತಹ ಗಂಗರ ರಾಜಮಂತ್ರಿ ಚಾವುಂಡರಾಯನ ಹೆಸರನ್ನು ಆತನ ನೆನಪಿಗೋಸ್ಕರವಾಗಿ ಇಡ್ತಾನೆ. ತನಗೆ ಮಹಾಪೋಷಕಳಾಗಿರುವಂತಹ ದಾನ ಚಿಂತಾಮಣಿ ಅತ್ತಿಮಬ್ಬೆಯನ್ನು ಸ್ಮರಿಸಿಕೊಳ್ಳುವುದಕ್ಕಾಗಿ ತನ್ನ ಮಗಳಿಗೆ ಅತ್ತಿಮಬ್ಬೆ ಅಂತ ಹೆಸರಿಡ್ತಾನೆ. ಹೀಗೆ 10 ಒಬ್ಬ ಮಹತ್ವದ ಕವಿ ವೃತ್ತಿಯಿಂದ ಬಳೆಗಾರನಾಗಿದ್ದರೂ ಕೂಡ ವಿದ್ಯೆಯನ್ನರಸಿ ಮುದುಹೊಳಲಿನಿಂದ ನೇರವಾಗಿ ಶ್ರವಣ ಬೆಳಗೊಳ್ಳದ ಆ ಗಂಗರ ರಾಜಮಂತ್ರಿಯಾಗಿರುವಂತಹ ಚಾವುಂಡರಾಯನ ಆಶ್ರಯವನ್ನು ಪಡಿತಾನೆ. ತನ್ನ ಗುರು ಅಜಿತಸೇನ ಮುನಿಪತಿಯ ಆ ಮಾರ್ಗದರ್ಶನದೊಳಗೆ
ಮುಂದೆ ಅವ ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಆಶ್ರಯದೊಳಗಿರ್ತಾನೆ. ಚಾಲುಕ್ಯ ದೊರೆ ಎರಡನೇ ತೈಲಪ್ಪ ಅವನ ಮಗ ಸತ್ಯಾಶ್ರಯ ಇರುವ ಬೆಡಂಗನ ಆ ಸಾಮ್ರಾಜ್ಯದೊಳಗೆ ಆಸ್ಥಾನ ಕವಿಯಾಗಿ ಕೆಲವು ದಿನ ಕೆಲಸ ಮಾಡ್ತಾನೆ. ಇಂತಹ ಒಬ್ಬ ಕವಿ ರನ್ನನಿಗೆ ಹಲವಾರು ಬಿರುದುಗಳಿದ್ದು ಅವನಿಗೆ ಬಿರುದುಗಳು ಅವಾಗ ಕವಿರತ್ನ ಕವಿ ಚಕ್ರವರ್ತಿ ಅಂತಲೂ ಕರೀತಾರೆ, ಅವನಿಗೆ ಕವಿ ರತ್ನ ಅಂತಲೂ ಕೂಡ ಕರೀತಾರೆ, ಕವಿಮುಖ ಚಂದ ಅಂತ ಕರೀತಾರೆ, ಕವಿ ಚೂಡಾಮಣಿ ರತ್ನ ಅಂತಲೂ ಕೂಡ ಕರೀತಾರೆ. ಇದಲ್ದೇ ಅವನಿಗೆ ಉಭಯ ಕವಿ ಅಂತಲೂ ಕೂಡ ಬಿರುದಿತ್ತು. ಉಭಯ ಕವಿ ಅಂತ ಯಾಕೆ ಅವನಿಗೆ ಬಿರುದು ಇತ್ತಂದರೆ ಅವ ಕನ್ನಡದಲ್ಲಿ ಅಷ್ಟೇ ಅಲ್ಲ ಸಂಸ್ಕೃತದಲ್ಲಿಯೂ ಕೂಡ ಅವ ಕಾವ್ಯ ರಚನೆಗೆ ಮುಂದಾಗಿದ್ದ ಅನ್ನೋದಕ್ಕಾಗಿ ಅವನಿಗೆ ಕವಿರತ್ನ ಅಂತಲೇ ಕರೀತಾನೆ. ತನ್ನ ಸಾಹಸ ಭೀಮ ವಿಜಯದೊಳಗೆ ಗದಾಯುದ್ಧದೊಳಗೆ ಕವಿ ಚಕ್ರವರ್ತಿ ಅನ್ನುವಂತಹ ಬಿರುದು, ನೀನು ಚಕ್ರವರ್ತಿ ಆದರೆ ನೀನು ನಾನು ಕವಿ ಚಕ್ರವರ್ತಿ ಅಂತ ಹೇಳ್ಕೊಳ್ಳೋದಾಗಲಿ, ಇದನ್ನೇ ಪಂಪ ತನ್ನ ಕಾವ್ಯದೊಳಗೂ ಹೇಳ್ತಾನೆ, ನೀನು ಗುಣಾರ್ಣವನಾದರೆ ನಾನು ಕವಿತಾ ಗುಣಾರ್ಣವ ಅಂಥೇಳಿ. ಇಂಥದೊಂದು ಮಹತ್ವಾಕಾಂಕ್ಷೆ ನಮ್ಮ ಕವಿಗಳ ಬರವಣಿಗೆಯ ಶಕ್ತಿಯಾಗಿ ಹೊರಹೊಮ್ಮಿತ್ತು ಅನ್ನುವ ಸೂಕ್ಷ್ಮವಾದ ಪ್ರಸಂಗವನ್ನು ನಾವೆಲ್ಲ ಅವಲೋಕನ ಮಾಡಬೇಕು. ಹಾಗೆ ಹೇಳ್ಕೋಬೇಕಾದರೆ ನೀನು ಚಕ್ರವರ್ತಿ ಆದರೆ ನಾನು ಕವಿ ಚಕ್ರವರ್ತಿ ಅನ್ನುವಂಥ ರನ್ನನ ಈ ಮಾತಿನೊಳಗೆ ಅವನೊಳಗಿರುವಂಥ ಆತ್ಮವಿಶ್ವಾಸವನ್ನು ಆ ದೃಢ ಸಂಕಲ್ಪದ ಸಂಕೇತ ಅಂತ ನಾವು ಗುರುತಿಸಬೇಕಾಗ್ತದೆ. ಅದನ್ನೇ ಪಂಪ ಅರಿಕೆ ಸರಿಗೆ ನೀನು ಗುಣಾರ್ಣವನಾದರೆ ನಾನು ಕವಿತಾ ಗುಣಾರ್ಣವ ಅಂತಲೂ ಕರೆದುಕೊಳ್ತಾನೆ ಅಂತೇಳಿ. ಹೀಗೆ ಹತ್ತನೇ ಶತಮಾನದ ಕಾಲಘಟ್ಟದೊಳಗಿರಬೇಕಾಗಿರುವಂಥ ಆ ವೀರಯುಗದ ಆ ಕ್ಷಾತ್ರ ಯುಗದ ಆ ಚಂಪು ಯುಗದ ಹಳಗನ್ನಡ ಭಾಷೆಯೊಳಗೆ ಅದ್ಭುತವಾಗಿರುವಂಥ ರೀತಿಯೊಳಗೆ ಕಾವ್ಯಗಳನ್ನು ಕಟ್ಟಿಕೊಟ್ಟು ಕನ್ನಡ ನಾಡಿನ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿದಂಥವರು ಪಂಪ ಪೊನ್ನ ರನ್ನರು. ಇಂತಹ ಒಬ್ಬ ರನ್ನ ಕವಿ ಎರಡು ಕಾವ್ಯಗಳನ್ನು ಬರೀತಾನೆ. ಉಪಲಬ್ಧ ಕೃತಿಗಳು ಎರಡು, ಒಂದು ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯ, ಇನ್ನು ಲೋಕ ವ್ಯಾವಹಾರಿಕ ಭಾಷೆಯೊಳಗೆ ಆಡು ಭಾಷೆಯೊಳಗೆ ಅದನ್ನು ರನ್ನಭಾರತ ಅಂತಲೇ ಕರೀತಾರೆ. ಇನ್ನೊಂದು ಎರಡನೇ ತೀರ್ಥಂಕರನಾಗಿರುವಂತಹ ಅಜಿತನಾಥನ ಜೀವನ ವೃತ್ತಾಂತವನ್ನು ಹೇಳುವ ಅಜಿತನಾಥ ಪುರಾಣ. ನಾನು ಮೊನ್ನೆ ನಿಮಗೊಂದು ಕ್ಲಾಸ್ನೊಳಗೆ ಹೇಳಬೇಕಾದಾಗ ಪಂಪನಂತೆ ಇವನೂ ಕೂಡ ಆನೆ ನಡೆದದೆ ಬೀದಿಯಲ್ಲವೇ ಅನ್ನುವಂಗ ಪಂಪನ ಹಾದಿಯೊಳಗೆ ಇವನೂ ಕೂಡ ಸಾಗಿದ. ಬೆಳಗುವೇನಿಲ್ಲಿ ಲೌಕಿಕಮಂ ಅಲ್ಲಿ ಜಿನಾಗಮಮಂ, ಮಹಾಭಾರತವನ್ನು ಆಧರಿಸಿ ಗದಾಯುದ್ಧವನ್ನು ಲೌಕಿಕ ಕಾವ್ಯವನ್ನಾಗಿ ಬರೆದರೆ ಅಜಿತನಾಥ ಪುರಾಣವನ್ನು ಆಗಮಿಕ ಕಾವ್ಯ ಜೈನ ಧಾರ್ಮಿಕ ಕಾವ್ಯವಾಗಿ ಅದನ್ನು ಚಿತ್ರಿಸ್ತಾನೆ ಅಂಥೇಳಿ. ಹಾಗಾದರೆ ರನ್ನನ ಈ ಸಾಹಸ ಭೀಮ ವಿಜಯ ಇದೆಯಲ್ಲ, ಈ ಗದಾಯುದ್ಧ ಇದೆಯಲ್ಲ, ಇದರ ಮೇಲೆ ನೇರವಾಗಿ ಪ್ರಭಾವ ಬೀರಿರುವಂತಹ ಮೂರು ಪುಸ್ತಕಗಳನ್ನು ನಾವಿಲ್ಲಿ ಗಮನದೊಳಗೆ ಇಟ್ಕೋಬೇಕು ಅಂತೇಳಿ. ಪಂಪನ 13ನೇ ಆಶ್ವಾಸದ ಗದಾಯುದ್ಧದ ಪ್ರಸಂಗವೇ ಇವನ ಕಾವ್ಯಕ್ಕೆ ಮೂಲ ಪ್ರೇರಣೆ. ಅದನ್ನು ಬಿಟ್ಟರೆ ಭಟ್ಟನಾರಾಯಣನ ವೇಣಿ ಸಂಹಾರ, ಭಾಸನ ಊರು ಭಂಗ ಈ ಎರಡೂ ಕೃತಿಗಳನ್ನು ಅಧ್ಯಯನ ಮಾಡಿದ ರನ್ನ ಮಹಾಕವಿ ಮೂರೂ ಕಾವ್ಯಗಳನ್ನು ಓದಿ ತನ್ನದೇ ಒಂದು ಕಾವ್ಯವನ್ನು ಚಿತ್ರಿಸ್ತಾನೆ. ಅಪ್ಪಟ ಉತ್ತರ ಕರ್ನಾಟಕದ ಆ ದೇಶೀಯ ಭಾಷೆಯನ್ನು ಬಿಜಾಪುರ ಜಿಲ್ಲೆಯ ಜನರ ಭಾಷೆಯನ್ನು ತನ್ನ ಕಾವ್ಯದೊಳಗೆ ಬಹಳಷ್ಟು ಸ್ಪಷ್ಟವಾಗಿ ಅದನ್ನು ಚಿತ್ರಿಸುವಂಥ ಕೆಲಸವನ್ನು ಮಾಡ್ತಾನೆ. ಪಂಪ ಭಾರತದ 13ನೇ ಆಶ್ವಾಸ ಇರಲಿ, ಭಟ್ಟನಾರಾಯಣ ಅನ್ನುವಂತಹ ಕವಿಯ ವೇಣಿ ಸಂಹಾರ ಕೃತಿ ಇರಲಿ, ಭಾಸನ ಊರು ಭಂಗ ಅನ್ನುವಂಥ ಕೃತಿ, ಇವು ರನ್ನನ ಗದಾಯುದ್ಧಕ್ಕೆ ಆಕರ ಗ್ರಂಥಗಳು ಅನ್ನೋದು ನಿಮಗೆಲ್ಲ ಗೊತ್ತಿರಲಿ ಅಂಥೇಳಿ. ರನ್ನನ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧದ ಇನ್ನೆರಡು ಪ್ರಮುಖ ಲಕ್ಷಣಗಳು ಏನು ಅಂತಂದ್ರೆ ಅವನಲ್ಲಿ ಒಂದು ನಾಟಕೀಯತೆ, ಅಲ್ಲಿ ಬರುವಂಥ ಎಲ್ಲ ಪಾತ್ರಗಳ ಸಂಭಾಷಣೆ ಆ ನಾಟಕೀಯ ಸನ್ನಿವೇಶವನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಅದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿರುವಂಥದ್ದು, ನಾನು ಮೊನ್ನೆಯ ಅವಧಿಯೊಳಗೆ ನಿಮ್ಗೆ ಹೇಳಿದ್ದೀನಿ, ಸಿಂಹಾವಲೋಕನ ಕ್ರಮದಿಂ ಅನ್ನುವಂಥದ್ದು. ಸಿಂಹಾವಲೋಕನ ಕ್ರಮದಿಂದ ಮತ್ತು ನಾಟಕೀಯ ಸಂಭಾಷಣೆಯ ಶೈಲಿಯೊಳಗೆ ರನ್ನ
ಒಂದು ಮಹಾಯುದ್ಧ ರನ್ನನ ಆ ಕಾವ್ಯದೊಳಗೆ ಚಿತ್ರಿತವಾಗ್ತದೆ ಅನ್ನೋದನ್ನು ನಾವೆಲ್ಲ ಗಮನಿಸಬೇಕಾಗ್ತದೆ ಅಂಥೇಳಿ. ಹೀಗೆ ಗದಾಯುದ್ಧ ಮತ್ತು ಸಾಹಸ ಭೀಮ ವಿಜಯ ಅನ್ನುವಂತಹ ಕೃತಿಯೊಳಗೆ ಬರುವಂತಹ ಒಂದು ಪ್ರಸಂಗವೇ ದುರ್ಯೋಧನ ವಿಲಾಪ ಅಂಥೇಳಿ. ನಾನು ಮೊನ್ನೆ ನಿಮಗೆ ಕ್ಲಾಸ್ನೊಳಗೆ ಹೇಳಬೇಕಾದಾಗ 18 ದಿನಗಳವರೆಗೆ 18 ಪರ್ವದೊಳಗೆ 18 ಅಕ್ಷೋಹಿಣಿ ಸೈನ್ಯ ಏನಿದೆಯಲ್ಲ ಇವುಗಳ ಸಂಘರ್ಷದ ಕಥೆ, ಧರ್ಮ ಮತ್ತು ಅಧರ್ಮಗಳ ನಡುವಿನ ಸಂಘರ್ಷದ ಕಥೆ ಇಲ್ಲಿ ಬರ್ತದೆ ಅಂಥೇಳಿ. ಇಲ್ಲಿ ಸಾಹಸ ಭೀಮ ವಿಜಯ ಅನ್ನುವಂಥ ಕಾವ್ಯದ ಕೃತಿ ಅದು ಹೆಸರೇ ಸೂಚಿಸುವಂತೆ ಇಲ್ಲಿ ಸಾಹಸ ಭೀಮ ಅನ್ನುವಂಥದ್ದು ಭೀಮನ ಎಲ್ಲ ಸಾಹಸವನ್ನು ಚಿತ್ರಿಸ್ತಾನೆ. ಅದಕ್ಕಿಂತ ಹೆಚ್ಚು ಆತನ ಪ್ರತಿನಾಯಕನಾಗಿರುವಂತಹ ವಿರೋಧಿ ನಾಯಕನಾಗಿರುವಂತಹ ದುರ್ಯೋಧನನ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡ್ತಾನೆ ಅಂತೇಳಿ. ಈ ಎರಡು ಸಾಹಸ ಭೀಮ ವಿಜಯ ಮತ್ತು ಅಜಿತನಾಥ ಪುರಾಣ ಅನ್ನೋ ಎರಡೂ ಕೃತಿಗಳನ್ನು ಬಿಟ್ಟು ಪರಶುರಾಮ ಚರಿತೆ, ಚಕ್ರೇಶ್ವರ ಚರಿತೆ, ರನ್ನ ಕಂದ ಅನ್ನುವಂತಹ 3 ಪುಸ್ತಕಗಳನ್ನು ಬರೆದ ಅಂಥೇಳಿ ನಾವು ಸಾಹಿತ್ಯ ವಿದ್ವಾಂಸರು ಹೇಳ್ತಾರೆ. ಆದರೆ ಉಪಲಬ್ಧ ಕೃತಿಗಳು 2, ಒಂದು ಸಾಹಸ ಭೀಮ ವಿಜಯ, ಇನ್ನೊಂದು ಅಜಿತನಾಥ ಪುರಾಣ, ಎರಡೂ ಚಂಪೂ ಛಂದಸ್ಸಿನೊಳಗದಾವು. ಚಂಪೂ ಛಂದಸ್ಸು ಅರ್ಥ ಏನಂದ್ರೆ ಗದ್ಯ ಮತ್ತು ಪದ್ಯ, ವಚನ ಅನ್ನುವಂಥ ಭಾಗದೊಳಗೆ ನಿಮ್ಮ ಪಠ್ಯಪುಸ್ತಕದೊಳಗೂ ಬರ್ತದೆ ಅದು ವಚನ ಅನ್ನುವಂತಹ ಭಾಗ. ಇನ್ನು ಪದ್ಯ ಅಂದರೆ ಒಂದು ಚಂಪು ಲಕ್ಷಣದೊಳಗೆ ಪದ್ಯ ಯಾವುದು ಅಂದರೆ ಒಂದು ಕಂದ ಪದ್ಯ ಇರುತ್ತದೆ, ಬಿಟ್ಟರೆ ಖ್ಯಾತ ಕರ್ನಾಟಕ ವೃತ್ತಗಳು ಇರ್ತಾವು ಅಂಥೇಳಿ. ಅದಕ್ಕೆ ಗದ್ಯ ಮತ್ತು ಪದ್ಯಗಳ ಮಿಶ್ರಣವಾದದ್ದು ಚಂಪು ಅಂಥೇಳಿ. ಅದು ಹಳಗನ್ನಡ ಭಾಷೆಯೊಳಗೆ ಇದೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರಲಿ ಅಂಥೇಳಿ. ಮಹಾಭಾರತದ ಎಲ್ಲ ಪಾತ್ರಗಳನ್ನು ಮುಖ್ಯವಾಗಿಟ್ಟುಕೊಂಡು ಮೂಲ ವ್ಯಾಸ ಮಹಾಭಾರತಕ್ಕಿಂತಲೂ ಪಂಪ ಭಾರತಕ್ಕಿಂತಲೂ ವಿಭಿನ್ನವಾಗಿರುವಂಥ ಹೊಸ ಹೊಸ ದೃಷ್ಟಿಕೋನಗಳಿಂದ ಹಲವಾರು ಬದಲಾವಣೆಗಳನ್ನು ಮಾಡಿಕೊಂಡು ರನ್ನ ತನ್ನ ಗದಾಯುದ್ಧದಲ್ಲಿ ಅದನ್ನು ಬರಿತ ಹೋಗ್ತಾನೆ. ಅವನೇ ಹೇಳುವ ಹಾಗೆ ತನ್ನ ಕಾವ್ಯದ ಬಗ್ಗೆ ತಾನೇ ಹೇಳ್ಕೊಳ್ತಾನೆ. ಕೃತಿ ರತ್ನ ರತ್ನ ಪರೀಕ್ಷಪನೆಂದು ರನ್ನನ ಕೃತಿ ರತ್ನ ಪರೀಕ್ಷಪಂಗೆಂಟೆರ್ದೆಯೇ ಅಂತ ಹೇಳ್ತಾನೆ. ರತ್ನವನ್ನು ಪರೀಕ್ಷೆ ಮಾಡ್ತೀನಿ ಅಂಥೇಳಿ ಈ ರನ್ನನ ಕೃತಿರತ್ನವನ್ನು ಪರೀಕ್ಷೆ ಮಾಡುವವನಿಗೆ ಎಂಟೆದೆ ಬೇಕು ಅಂತ ಹೇಳ್ತಾನೆ. ಇದನ್ನೇ ಪಂಪನು ಕೂಡ ವ್ಯಾಸಮು ನೀಂದ್ರ ನೀಂದ್ರ ವಚನಾಮೃತ ವಾರ್ಧಿಯ ನೀಸುವೆಂ ಕವಿ ವ್ಯಾಸನೆಂಬ ಗರ್ವ ಮೆನಗಿಲ್ಲ ಗುಣಾರ್ಣವ ನೊಳ್ಪು ಮಣ್ಮನೋವಾಸಮ ನೈದೆ ಪೇಳ್ದಪ್ಪೆನಲ್ಲದೆ ಗರ್ಮಂ ದೋಷಂ ಅಳ್ತಿಗಂ ದೋಷಮೇ ಅಂಥೇಳಿ ಪಂಪನು ಕೂಡ ತನ್ನ ವಿನಯವನ್ನು ತನ್ನೊಳಗಿರುವ ಮಹತ್ವಾಕಾಂಕ್ಷೆಯನ್ನು ವ್ಯಕ್ತಪಡಿಸ್ತಾನೆ ಅಂಥೇಳಿ. ಹಾಗೆ ಇವನು ಕೂಡ ರನ್ನನ ಕೃತಿರತ್ನವನ್ನು ಪರೀಕ್ಷೆ ಮಾಡುವವನಿಗೆ ಎಂಟೆದೆ ಬೇಕು ಅಂಥೇಳಿ ಅಂತಹ ಅದ್ಭುತವಾದಕ್ಕೆ ಸ್ವತಃ ರನ್ನನೇ ಹೇಳಿಕೊಳ್ಳುವ ಹಾಗೆ ವಾಗ್ದೇವಿಯ ಶಬ್ದ ಭಂಡಾರದ ಮುದ್ರೆಯನ್ನು ನೋಡದೆ ಅಂತ ಹೇಳ್ತಾನೆ ನೋಡು. ಅಂಥ ಅದ್ಭುತವಾಗಿರುವಂತಹದ್ದು ಸರಸ್ವತಿಯ ಶಬ್ದ ಭಂಡಾರದ ಮುದ್ರೆಯನ್ನು ನಾನು ಒಡೆದೆ ಅನ್ನುವಷ್ಟರ ಮಟ್ಟಿಗೆ ಆತ ತನ್ನ ಕಾವ್ಯದ ಬಗ್ಗೆ ತನ್ನ ಬರವಣಿಗೆಯ ಶಕ್ತಿಯ ಬಗ್ಗೆ ಅದ್ಭುತವಾಗಿ ಕರೀತಾನೆ. ಅದಕ್ಕೆ ಇವಾಗ ಗಂಡು ಕವಿ ಅಂತಲೂ ಕರೀತಾರೆ, ಶಕ್ತಿ ಕವಿ ಅಂತ ಕರೀತಾರೆ. ಅಂತಹ ಆ ಭಾಷೆಯನ್ನು ಶಬ್ದಗಳನ್ನು ಪದಪುಂಜಗಳನ್ನು ತನ್ನ ಕಾವ್ಯದೊಳಗೆ ಯಥೇಚ್ಛವಾಗಿ ಬಳಸಿ ಬರೀತಾನೆ ಅಂಥೇಳಿ. ನಾವು ಮೊದಲು ಪ್ರಾರಂಭಿಕ ಕಾವ್ಯಭಾಗದೊಳಗೆ ಇವೆಲ್ಲ ಮಾತುಗಳನ್ನು ಅವ ರನ್ನ ತಾನೇ ಹೇಳಿಕೊಳ್ಳೋದನ್ನು ನೋಡಿದರೆ ಮುಂದೆ ನೀವು ಓದ್ತಾ ಓದ್ತಾ ಹೋದರೆ ಬಹುತೇಕ ರನ್ನ ಹೇಳಿದ್ದು ಸರಿ ಇದೆ ಅನ್ನುವಷ್ಟರ ಮಟ್ಟಿಗೆ ವಾಗ್ದೇವಿಯ ಶಬ್ದ ಭಂಡಾರದ ಮುದ್ರೆಯನ್ನು ನಾನು ಒಡೆದೆ ಅನ್ನುವಂಥ ರೀತಿಯೊಳಗೆ ರತ್ನ ಪರೀಕ್ಷಪನೆಂದು ರನ್ನನ ಕೃತಿರತ್ನವನ್ನು ಪರೀಕ್ಷೆ ಮಾಡಿದರೆ ಅಂಥವನಿಗೆ ಎಂಟೆದೆ ಬೇಕು ಅಂಥೇಳಿ ಹೇಳಬೇಕಾದಾಗ ಮುಂದಿನ ತನ್ನೆಲ್ಲ ಕವಿಗಳಿಗೆ ಅವ ಬಹಳಷ್ಟು ವಿನಯದಿಂದ ಮಾತಾಡಿಕೊಳ್ತಾನೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರಲಿ. ಮಹಾಭಾರತ ಅನ್ನುವಂತಹ ಒಂದು ಘಟನೆ ಏನಿದೆಯಲ್ಲ ಅದು 18 ದಿನಗಳ ಸಂಘರ್ಷ ಅನ್ನುವಂಥದ್ದು. ಅಲ್ಲೇ ಏನೇನು ಬರ್ತದೆ ಅಂತಂದರೆ 21,870
ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ರಥಗಳು, 65,610 ಕುದುರೆ, 109,350 ಪದಾತಿ ಅಂದ್ರೆ ಸೈನ್ಯ ಅಂತ ನಾವು ಕರಿತೀವಲ್ಲ, ಒಂದು ಅಕ್ಷೋಹಿಣಿ ಅಂದ್ರೆ ಇಷ್ಟು. 21,870 ಆನೆ, 21,870 ರಥಗಳು, 65,610 ಕುದುರೆಗಳು, 109,350 ಇವು ಇಷ್ಟು ಕೂಡಿ ಒಂದು ಅಕ್ಷೋಹಿಣಿ. ಇಂತಹ 11 ಅಕ್ಷೋಹಿಣಿ ಸೈನ್ಯ ಕೌರವಂದಿದೆ, 7 ಅಕ್ಷೋಹಿಣಿ ಸೈನ್ಯ ಪಾಂಡವರದಿದೆ. ಅದಕ್ಕೂ ಲೋಕದೊಳಗೆ ಬಹಳಷ್ಟು ಜನಜನಿತವಾದ ಮಾತೈತೆ ನೋಡು, ಅವ್ರಿಗೆ ನಮ್ಗೆ ಆಗೋದಿಲ್ಲರಿ ಅಂತ ಹೇಳ್ತಿರ್ತಾರೆ. ಯಾಕಂದ್ರೆ ಅವ್ರಿಗೆ ನಮ್ಗೆ 7-11 ರೀ ಅಂತ ಹೇಳ್ತಾರೆ. ಈ 7-11 ಅನ್ನೋದು ಸಾಂಕೇತಿಕವಾಗಿ ಆ 11 ಅಕ್ಷೋಹಿಣಿ ಮತ್ತು 7 ಅಕ್ಷೋಹಿಣಿ ಸೈನ್ಯ ಪಾಂಡವರದ ಅನ್ನುವಂಥದ್ದು. ಇದನ್ನು ಮತ್ತೆ ನಾವು 14ನೇ ಶತಮಾನದ ಕಾಲಭಾಗದೊಳಗೆ ಕುಮಾರವ್ಯಾಸ ಭಾರತದೊಳಗೂ ಕೂಡ ನಾವು ಇದನ್ನು ನೋಡ್ತೀವಿ ಅಂಥೇಳಿ. ಅದಕ್ಕೆ ಲೌಕಿಕ ಕಾವ್ಯವಾಗಿ, ಒಂದು ವೈದಿಕ ಧಾರ್ಮಿಕ ಕಾವ್ಯವನ್ನು ಲೌಕಿಕ ಕಾವ್ಯವಾಗಿ ಪರಿವರ್ತಿಸಿ ಕೃಷ್ಣ ಕಥಾನಾಯಕನಾಗದೆ ಇಲ್ಲಿ ಕೃಷ್ಣ ಅವ ಸೂತ್ರಧಾರನಾಗ್ತಾನೆ. ಈ ಒಂದು ಲೌಕಿಕ ಭಾಗವನ್ನು ನಾವು ಪಂಪನಲ್ಲಿಯೂ ನೋಡ್ತೀವಿ, ಬಿಟ್ಟರೆ ರನ್ನನಲ್ಲಿಯೂ ಕೂಡ ನೋಡ್ತೀವಿ ಅನ್ನುವಂಥದ್ದು. ಹೀಗೆ ರನ್ನ ಅನ್ನುವಂಥ ಒಬ್ಬ ಕವಿ 1020ರವರೆಗೆ ಸುಮಾರು 71 ವರ್ಷಗಳ ಕಾಲ, 71 ವರ್ಷ ವಯಸ್ಸಿನವರೆಗೆ ಅವನ ಜೀವಿತಾವಧಿಯೊಳಗಿದ್ದ ಅನ್ನುವಂಥದ್ದು. ಕ್ರಿಸ್ತಕ 949ರಿಂದ 1020ರವರೆಗೆ ಒಂದು 71 ವರ್ಷ, ಸುಮ್ಮನೆ ಸಾಹಿತ್ಯ ಚರಿತ್ರಕಾರರು ಹೇಳಿದ ಪ್ರಕಾರ ನಾವು ಹೇಳ್ತೀವಿ. ಹೀಗೆ ರನ್ನ ಅಜಿತಸೇನ ಮುನಿಪತಿಗಳ ಶಿಷ್ಯನಾಗಿ ಚಾಲುಕ್ಯ ದೊರೆ ತೈಲಪ್ಪ ಮತ್ತು ಸತ್ಯಾಶ್ರಯ ಇರುವೆ ಬೆಳಂಗನ ಆಶ್ರಯದಾತ ಕವಿಯಾಗಿ ಗಂಗರ ರಾಜಮಂತ್ರಿ ಚಾವುಂಡರಾಯನ ಆಶ್ರಯದೊಳಗಿರ್ತಾನೆ. ದಾನಮ ಚಿಂತಾಮಣಿ ಅನ್ನುವ ಬಿರುದನ್ನು ಹೊಂದಿದ ಅತಿಮಬ್ಬೆ ಇವನಿಗೆ ಮಹಾಪೋಷಕಳಾಗ್ತಾಳೆ. ದೃಢಬಾಹು ರೇಚನ ಮತ್ತು ಮಾರಯ್ಯ ಅನ್ನುವಂಥ ಸಹೋದರರು, ರಾಯ ಮತ್ತು ಅತಿಮಬ್ಬೆ ಅನ್ನುವಂಥ ಮಕ್ಕಳು ಈತನಿಗಿರ್ತಾರೆ. ಇವನಿಗೆ ಶಕ್ತಿ ಕವಿ, ಗಂಡು ಕವಿ, ಕವಿರತ್ನ, ಕವಿ ಚಕ್ರವರ್ತಿ, ಕವಿಮುಖ ಚಂದ, ಕವಿ ರತ್ನ ಚೂಡಾಮಣಿ, ಈ ಉಭಯ ಕವಿ, ಹೀಗೆ 10 ಹಲವಾರು ಬಿರುದುಗಳು ರನ್ನ ಕವಿಗೆ ಅದಾವೆ ಅಂಥೇಳಿ. ಹಾಗಾದರೆ ನಿಮ್ಮ ಪ್ರಸ್ತುತ ದುರ್ಯೋಧನ ವಿಲಾಪ ಅನ್ನುವಂಥ ಕಾವ್ಯಭಾಗದಲ್ಲಿ ಬಹುತೇಕ ಮಹಾಭಾರತವನ್ನು ನೋಡಿದ ನೀವೆಲ್ಲರೂ, ಕೇಳಿದ ನೀವೆಲ್ಲರೂ ದುರ್ಯೋಧನ ದುಷ್ಟ ಅಂತಲೇ ಭಾವಿಸಿರ್ತೀವಿ. ಅವ ಕೆಟ್ಟವ, ನೀಚ ಅಂತಲೇ ಗುರುತಿಸ್ತೀವಿ, ಅಧರ್ಮಿ ಅಂತ ಗುರುತಿಸ್ತೀವಿ. ಆದರೆ ರನ್ನ ಕವಿ ಅವನ ಒಳ್ಳೆಯತನವನ್ನು, ಆತನ ಧರ್ಮ ಗುಣವನ್ನು, ಆತನ ಮಾನವೀಯತೆಯನ್ನು ಬಹಳಷ್ಟು ಗ್ರಹಿಸಿ ಅದನ್ನು ತನ್ನ ಕಾವ್ಯದೊಳಗೆ ಯಥೇಚ್ಛವಾಗಿ ಚಿತ್ರಿಸ್ತಾನೆ. ಅದಕ್ಕೆ ನನ್ನ ದುರ್ಯೋಧನ ಅಂದರೆ ರನ್ನ ಹೇಳೋದು, ನನ್ನ ದುರ್ಯೋಧನ ಮಾನಧನ ಅಭಿಮಾನಧನ ಛಲದಂಕ ಮಲ್ಲ ಅಂಥೇಳಿ ಅವ ಹೇಳ್ತಾನೆ ಅಂಥೇಳಿ. ಅದಕ್ಕೆ ರನ್ನನ ದುರ್ಯೋಧನ ಸುಯೋಧನನಾಗ್ತಾನೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯ ಅಂಥೇಳಿ. ಈಗಾಗಲೇ ಕುರುಕ್ಷೇತ್ರದ ಯುದ್ಧ 18 ದಿನದ ಕೊನೆಯ ಭಾಗಕ್ಕೆ ಬಂದು ನಿಂತದೆ. ಕಾವ್ಯ ದುರ್ಯೋಧನ ವಿಲಾಪ ಪ್ರಾರಂಭವಾಗುವುದು ಹೀಗೇನೆ. ಮಹಾಭಾರತದ ಯುದ್ಧ ಪ್ರಾರಂಭವಾಗಿದೆ. ಕುರುಕ್ಷೇತ್ರದ 18ನೇ ದಿನ ಕೊನೆಯ ಭಾಗ. ತನ್ನವರನ್ನೆಲ್ಲ ಕಳೆದುಕೊಂಡ ದುರ್ಯೋಧನ ಏಕಾಂಗಿಯಾಗಿ ಸಂಜಯನ ಜೊತೆಗೆ ಕೂಡಿ ಆ ಕುರುಕ್ಷೇತ್ರದ ಯುದ್ಧ ಭೂಮಿಯೊಳಗೆ ನಡೆದುಕೊಂಡು ಹೋಗ್ತಾ ಇರುವಂಥ ಸನ್ನಿವೇಶ. ಭೀಷ್ಮರನ್ನು ಭೇಟಿಯಾಗೋದಕ್ಕೆ ಹೋಗ್ತಾನೆ. ಶರಶಯ್ಯೆಯಲ್ಲಿ ಮಲಗಿರುವ ತಾತ ಭೀಷ್ಮರನ್ನು ಕಾಣೋದಕ್ಕೆ ತನ್ನವರನ್ನೆಲ್ಲ ಕಳೆದುಕೊಂಡು ದುರ್ಯೋಧನ ಏಕಾಂಗಿಯಾಗಿ ಹೋಗುವಂಥ ಈ ಸನ್ನಿವೇಶ ಇದೆಯಲ್ಲ, ಇದರ ಉದ್ದೇಶ ಏನು, ಈ ಪಾಠದ ಉದ್ದೇಶ ಏನಂದರೆ ಯುದ್ಧದ ಭೀಕರತೆ, ಯುದ್ಧ ತಂದು ಒಡ್ಡುವಂಥ ಅನಾಹುತಗಳು ಮನುಕುಲದ ಸರ್ವನಾಶಕ್ಕೆ ಯಾವ ರೀತಿ ಕಾರಣ ಆಗ್ತದೆ ಅಂತೇಳಿ. ಅದಕ್ಕೆ ಯುದ್ಧ ವಿರೋಧಿಯಾಗಿರುವಂಥ ನಮ್ಮವರು ಅಹಿಂಸೆಯನ್ನು ಪ್ರಸ್ತಾಪ ಮಾಡುವುದಕ್ಕೆ, ಯುದ್ಧವನ್ನು ತಿರಸ್ಕರಿಸುವುದಕ್ಕೆ, ಯುದ್ಧವನ್ನು ಬಿಟ್ಟು
ಪ್ರೀತಿ ವಿಶ್ವಾಸದಿಂದ ಜಗತ್ತನ್ನು ಆಳಬೇಕು ಅನ್ನುವಂತಹ ಸಂದೇಶವನ್ನು ಈ ಕಾವ್ಯದ ಮೂಲಕವಾಗಿ ನಾವು ಕೊಡಬೇಕಾಗಿದೆ ಅಂಥೇಳಿ. ಹಾಗಾಗಿ ಪಾಂಡವರು ಮತ್ತು ಕೌರವರ ನಡುವೆ ಬಾಲ್ಯದಿಂದಲೂ ಹುಟ್ಟಿದ ಒಂದು ಮತ್ಸರ, ಒಂದು ಕಿಡಿ ಬೆಂಕಿಯಾಗಿ ಹೊಗೆಯಾಗಿ ಇಡೀ ಕುರು ಸೈನ್ಯದ ಸರ್ವನಾಶಕ್ಕೆ ಕಾರಣ ಆಗ್ತದೆ. ಆ ನೆಪದೊಳಗೆ ಸಾಕಷ್ಟು ಸಾವು ನೋವುಗಳು, ರಕ್ತದ ಕೋಡಿ ಹರಿಯುತ್ತದೆ. ಈ ಎಲ್ಲ ಗಂಭೀರವಾಗಿರುವಂಥ ಸನ್ನಿವೇಶವನ್ನು ನೋಡಿ ಯುದ್ಧವನ್ನು ಬಿಡಬೇಕು ಅನ್ನುವಂಥ ನೀತಿಯನ್ನು ಈ ಪಾಠದ ಮೂಲಕವಾಗಿ ನಾವು ತಿಳಿಸಿಕೊಡಬೇಕಾಗಿದೆ ಅಂಥೇಳಿ. ಅದಕ್ಕೆ ಯುದ್ಧ ಅನ್ನುವಂಥದ್ದು ಮನುಕುಲದ ವಿನಾಶಕ್ಕೆ ಕಾರಣ ಆಗ್ತದೆ ಅಂಥೇಳಿ. ಇಲ್ಲಿ ಬರುವಂತಹ ದುರ್ಯೋಧನನ ಬಗ್ಗೆ ವಿದ್ಯಾರ್ಥಿಗಳಾದ ನೀವು ಮತ್ತು ನಾವೆಲ್ಲರೂ ಭಾಳ ಮರುಕವನ್ನು ವ್ಯಕ್ತಪಡಿಸ್ತೀವಿ ಅಂಥೇಳಿ. ಇಲ್ಲಿ ಕರುಣರಸ ಉಕ್ಕಿ ಹರಿಯುತ್ತದೆ ಅಂಥೇಳಿ. ದುರ್ಯೋಧನನಿಗೆ ಬಂದೊದಗಿದ ಆ ಪರಿಸ್ಥಿತಿಗೆ ನಾವೆಲ್ಲರೂ ಕಣ್ಣೀರಿನ ಕೋಡೆಯನ್ನು ಹರಿಸಬೇಕಾಗ್ತದೆ ಅಂಥೇಳಿ. ಅದಕ್ಕೆ ಅವನು ಬಹಳಷ್ಟು ಅಧರ್ಮಿ ಇದ್ದಾನೆ ಅನ್ನುವಂಥ ಆ ಸನ್ನಿವೇಶವನ್ನು ಅಳಿಸಿ ಹಾಕುವಷ್ಟರ ಮಟ್ಟಿಗೆ ರನ್ನ ಈ ಸಂದರ್ಭವನ್ನು ತನ್ನ ಕಾವ್ಯದೊಳಗೆ ಚಿತ್ರಿಸುವಂಥ ಕೆಲಸವನ್ನು ಮಾಡ್ತಾನೆ. ಅದಕ್ಕೆ ಕಾವ್ಯ ಹೆಂಗೆ ಎಂಟ್ರಿ ಆಗತ್ತಪ್ಪ ಅಂದ್ರೆ, ತನ್ನವರನ್ನೆಲ್ಲ ಕಳೆದುಕೊಂಡ ದುರ್ಯೋಧನ ಏಕಾಂಗಿಯಾಗಿ ಸಂಜಯನ ಜೊತೆಗೆ ಆ ಯುದ್ಧ ಭೂಮಿಯೊಳಗೆ ನಡೆದುಕೊಂಡು ಹೋಗುವಂಥ ಪ್ರಸಂಗ ಈ ದುರ್ಯೋಧನ ವಿಲಾಪದೊಳಗೆ ಬರ್ತದೆ ಅಂಥೇಳಿ. ಅದಕ್ಕೆ ದುರ್ಯೋಧನ ವಿಲಾಪ, ವಿಲಾಪ ಅಂದ್ರೆ ದುಃಖ ಸಂಕಟ ಅನ್ನುವಂಥ ಅರ್ಥದೊಳಗೆ ನಾವು ಹೇಳ್ತೀವಿ ಅಂಥೇಳಿ. ಮೊದಲು ಆ ಕಾವ್ಯ ಪ್ರಾರಂಭವಾಗುವುದು ದುರ್ಯೋಧನ ಬರುವಂತಹ ಸನ್ನಿವೇಶ. ಯುದ್ಧ ಜೀವನಾಶಕ ವಿದ್ಯೆ, ಪ್ರಭುತ್ವ ಕಾಲಕಾಲಕ್ಕೆ ಯುದ್ಧಗಳನ್ನು ಸಲುಹುತ್ತಾ ಬಂದಿದೆ. ಯುದ್ಧ ವಿರೋಧ ಒಂದು ಕಡೆಯಾದರೆ ರಾಜಪ್ರಭುತ್ವ ವ್ಯವಸ್ಥೆಯ ವಿರೋಧ ಇನ್ನೊಂದು ಕಡೆ ಆಗ್ತದೆ ಅಂಥೇಳಿ. ಅದನ್ನೆಲ್ಲವನ್ನು ಬಿಟ್ಟು ನಮ್ಮ ಜನ ಮತ್ತೆ ಪ್ರಜಾಪ್ರಭುತ್ವದ ಕಡೆಗೆ ವಾಲಬೇಕು ಅಂಥೇಳಿ ಇದೆಲ್ಲ ಬರ್ತದೆ. ಇದನ್ನು ಬುದ್ಧನೂ ಕೂಡ ಯುದ್ಧ ವಿರೋಧಿ ನೀತಿಯನ್ನು ಹೇಳ್ತಾನೆ, ಗಾಂಧಿ ಕೂಡ ಹೇಳ್ತಾನೆ, ಕನಕದಾಸರು ಕೂಡ ಹೇಳ್ತಾರೆ. ಈ ಎಲ್ಲ ಮಹಾನ್ ಸಂತರು ಯುದ್ಧದ ಭಯಾನಕತೆಯನ್ನು ವಿರೋಧಿಸಿದವರೇ. ಆದುದರಿಂದ ಯುದ್ಧದ ಘೋರ ಅನ್ಯಾಯವನ್ನು ಕಂಡಿರುವಂತಹ ನಮ್ಮ ಅಶೋಕ ಚಕ್ರವರ್ತಿ ಕಳಿಂಗ ಯುದ್ಧದ ರಕ್ತಪಾತಗಳನ್ನು ನೋಡಿ ಅವ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಅಹಿಂಸಾ ತತ್ವವನ್ನು ಸ್ವೀಕಾರ ಮಾಡ್ತಾನೆ ಅಂಥೇಳಿ, ಯುದ್ಧದ ನೀತಿಯನ್ನು ನಿರಾಕರಿಸಬೇಕು ಅಂಥೇಳಿ. ಈಗ ಸದ್ಯವೂ ಕೂಡ ಚೀನಾ ಮತ್ತು ಭಾರತದ ನಡುವೆ ಯಾವ ಯುದ್ಧದ ಕಾರ್ಮೋಡ ಇದೆಯಲ್ಲ, ಅದನ್ನು ಕೂಡ ನಾವು ಪಠ್ಯಪುಸ್ತಕಕ್ಕೆ ಪೂರಕವಾಗಿ ಮಾತಾಡ್ಕೋಬಹುದು. ಅದಕ್ಕೆ ಯುದ್ಧ ಅದು ಜೀವನಾಶಕ ವಿದ್ಯೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಕಾವ್ಯ ಪ್ರಸ್ತಾಪ ಮಾಡ್ತದೆ ಅಂಥೇಳಿ. ಇಲ್ಲೇ ದುರ್ಯೋಧನ ವಿಲಾಪದೊಳಗೂ ಕೂಡ ನಾವು ನೋಡ್ತೀವಿ ಅಂಥೇಳಿ. ಮೊದಲೇ ಪದ್ಯ ಕಂದ ಪದ್ಯ ಐತಿ, ನಾಲ್ಕು ಸಾಲುಗಳು. ಕಂದದ ಲಕ್ಷಣಗಳು ನಿಮಗೆ ಗೊತ್ತಿರಬೇಕು, ಒಂದು ಮತ್ತು ಮೂರು ಸಮ, ಎರಡು ಮತ್ತು ನಾಲ್ಕು ಸಮ ಅಂಥೇಳಿ. ನಾಲ್ಕು ಇಂಟು ಮೂರು, ನಾಲ್ಕು ಇಂಟು ಐದು, ಇಲ್ಲಿ ಇಪ್ಪತ್ತು, ಮೂವತ್ತೆರಡು, ಮೂವತ್ತೆರಡು, 64 ಮಾತ್ರೆಗಳು ಅಲ್ಲಿ ಬರ್ತಾವು ಅಂಥೇಳಿ. ಒಂದೇ ಭಾಗದೊಳಗೆ ನಾವು ಓದ್ತೀನಿ ವಿದ್ಯಾರ್ಥಿಗಳೇ ನೆನ್ಪಿಟ್ಕೊಳ್ಳಿ. ಉಡಿದಿರ್ದ ಕೈದು ನೆತ್ತರ್ ಕಡಲೋಳ್, ಅಡಿಗಡಿಗೆ ತಳಮನ ಉರ್ಚುತ್ತೀರೆ, ಕಾಲಿಡಲೆಡೆ ಒಡೆಯದೆ ಕುರುಪತಿ, ದಡಿಗ ವೆನಂಗಳನ್ನೇ ಮೆಟ್ಟಿ ಮೆಲ್ಲನೆ ನಡೆದಂ. ಇದನ್ನು ವಿದ್ಯಾರ್ಥಿಗಳ ಮುಂದೆ ಈ ಯುದ್ಧದ ಸನ್ನಿವೇಶವನ್ನು ಹೇಳಬೇಕಾದಾಗ ಆ ಯುದ್ಧದ ಭಯಾನಕತೆಯನ್ನು ನಾವು ಕಟ್ಟಿಕೊಡಬೇಕಾದರೆ ಇದು ಶ್ರವ್ಯ ಅಂತ ಅನ್ನಿಸ್ಬಾರ್ದು ನಿಮಗೆ, ಇದೊಂದು ದೃಶ್ಯ ಅಂಥೇಳಿ. ಯುದ್ಧ ಮಾಡಿ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಆಗಿರುವಂಥ ದುರ್ಯೋಧನ, ಅವನಿಗೆ ಬಂದುವುದರಿಗೆ ಇರುವಂಥ ದುಸ್ಥಿತಿ, ಅವ ಯಾವ ರೀತಿಯಾಗಿ ಅಸಹಾಯಕನಾಗ್ತಾನೆ, ನಿತ್ರಾಣನಾಗಿ ಹೋಗಿದ್ದಾನೆ ಅಂಥೇಳಿ. ಉಡಿದಿರ್ದ ಕೈದು ನೆತ್ತರ್ ಕಡಲೋಳ್, ಅಡಿಗಡಿಗೆ ತಳಮ ನುರ್ಚುತ್ತಿರೆ, ಕಾಲಿಡಲೆಡೆ ಒಡೆಯದೆ ಕುರುಪತಿ, ದಡಿಗ ವೆನಂಗಳನೆ ಮೆಟ್ಟಿ ಮೆಲ್ಲನೆ ನಡೆದಂ. ಇಬ ಶೈಲಂಗಳನ್ನೇರಿ ಏರಿ ರುದಿರ ಸೋತಂಗಳಂ ದಾಂಟಿ ದಾಂಟಿ, ಇಬ ದೋರ್ ನೀಲ ಲತಾ ಪ್ರತಾನ ವಿಪಿನ ರ್ವಾತಂಗಳೋಳ್ ಸಿಲ್ಕಿ ಸಿಲ್ಕಿ, ಬರಂಗೈದುರದೈದಿ ಸಂಜೆಯ ಶಿರಸ್ಕಂದಾವಲಂಬಂ, ಕುರುಪ್ರಭು ಕಂಡಂ ಶರಜಾಲ ಜರ್ಜರಿತ ಗಾತ್ರತ್ರಾಣನಂ ದ್ರೋಣನಂ ಅನ್ನುವಂಥದ್ದು.
ಕವಿರನ್ನ ಈ ಕಾವ್ಯದೊಳಗೆ ಬಳಸಿದ ಈ ಪದ ಪ್ರಯೋಗಗಳು, ಶಬ್ದದ ಪ್ರಯೋಗಗಳು ಮನುಷ್ಯನ ಅಂತರಂಗವನ್ನು ಹೋಗಿ ಮುಟ್ತವೆ. ಅಷ್ಟೊಂದು ಕರುಣ ರಸ ಸದೃಶ್ಯವಾದ ರೀತಿಯೊಳಗೆ ದುರ್ಯೋಧನನ ಬಗ್ಗೆ ವಿದ್ಯಾರ್ಥಿಗಳು ಈ ಪಾಠ ಓದ್ತಾ ಆತನ ಬಗ್ಗೆ ಅನ್ನುವಂತಹ ರೀತಿಯೊಳಗೆ ಅನುಕಂಪ ಪುಟ್ತದೆ, ಅನುಕಂಪ ಕರುಣೆ ಹುಟ್ಟುತ್ತದೆ ಅಂಥೇಳಿ, ಅವ ಯಾವ ರೀತಿಯಾಗಿ ಯುದ್ಧ ಭೂಮಿಯೊಳಗೆ ನಡ್ಕೊಂಡು ಹೋದ ಅನ್ನೋದನ್ನು ಕವಿ ಚಿತ್ರಿಸಿದ್ದನ್ನು ನೋಡಿಬಿಟ್ರೆ ಬಹುತೇಕ ಆ ದುರ್ಯೋಧನನ ದುರಾವಸ್ಥೆ ನಮಗೆ ಗೊತ್ತಾಗ್ತದೆ. ಆತನ ಹಿಂದಿನ ಎಲ್ಲ ಆ ವೀರತನದ ಮಾತುಗಳು, ಛಲದ ಮಾತುಗಳು ಮನುಷ್ಯನನ್ನು ಎಷ್ಟೊಂದು ನಿತ್ರಾಣಗೊಳಿಸ್ತಾವೆ ಅಂಥೇಳಿ ಅಂಥ ಒಬ್ಬ ವ್ಯಕ್ತಿ ರಸಯಂ ಕಾಲಾಗ್ನಿರುದ್ರಂ ಪರಮಡುವ ಓಲ್ ಅನ್ನುವಂಥ ಪದ, ಸಾಹಸ ಗರ್ವಾಲಂಕೃತಂ ಅನ್ನುವಂಥ ಪದ, ಇಲ್ಲಿರುವಂಥ ಈ ಪದಗಳನ್ನು ನೋಡಿಬಿಟ್ರೆ ದುರ್ಯೋಧನನ ಅವಸ್ಥೆಗೆ ಪ್ರತಿಯೊಬ್ಬರೂ ಮರುಕಪಡುವಂತೆ ರನ್ನನ ದುರ್ಯೋಧನ ಸುಯೋಧನನಾಗಿದ್ದಾನೆ, ಮಾನಧನನಾಗಿದ್ದಾನೆ. ಅಂತಹ ಒಬ್ಬ ವ್ಯಕ್ತಿಯ ಬದುಕಿನೊಳಗೆ ಇಂತೆಲ್ಲ ಘಟನೆಗಳು ಅವನ ಅವಸಾನಕ್ಕೆ ಕಾರಣ ಆಗ್ತಾವು ಅನ್ನುವಂಥ ಸೂಕ್ಷ್ಮ ಎಚ್ಚರಿಕೆ ಪಠ್ಯ ಓದುವ ಸಂದರ್ಭದೊಳಗೆ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ ಅಂಥೇಳಿ, ಹೀಗೆ ದುರ್ಯೋಧನ ವಿಲಾಪ ವಿದ್ಯಾರ್ಥಿಗಳ ಮುಂದೆ ನಾವು ಪ್ರಾರಂಭ ಮಾಡಬೇಕಾದಾಗ ಕುರುಕ್ಷೇತ್ರದ ಯುದ್ಧದ ಕೊನೆಯ ದಿನ ತನ್ನವರನ್ನೆಲ್ಲ ಕಳೆದುಕೊಂಡ ದುರ್ಯೋಧನ ಭೀಷ್ಮರ ಸಲಹೆಯನ್ನು ಪಡೆಯೋದಕ್ಕೆ ಹೋಗಬೇಕಾದಾಗ ಆ ಕುರುಕ್ಷೇತ್ರದ ಯುದ್ಧ ಭೂಮಿಯೊಳಗೆ ನಡೆದುಕೊಂಡು ಹೋಗ್ತಾ ಇದ್ದಾನೆ. ಅದು ಸಹಜವಾದ ನಡಿಗೆ ಆಗಿರಲಿಲ್ಲ. ಆತನ ದೇಹವೂ ಕೂಡ ಹಣ್ಣಾಗಿತ್ತು, ಮನಸ್ಸು ಕೂಡ ಹಣ್ಣಾಗಿತ್ತು. ಅಂತರಂಗ ಬಹಿರಂಗಗಳ ನೋವಿನೊಳಗೆ ದುರ್ಯೋಧನ ನಿತ್ರಾಣನಾಗಿ ಸಂಜಯ ಶಿರಸ್ಕಂದಾವಲಂಬಂ ಅನ್ನುವಂಥ ಪದ ಬರುತ್ತದೆ. ಅದಕ್ಕೆ ಉಡಿದಿರ್ದ ಅನ್ನುವಂಥ ಕಾವ್ಯ ಪ್ರಾರಂಭವಾಗುವುದು. ಮುರಿದು ಬಿದ್ದ ಕೈದು ಅಂದರೆ ಅಸ್ತ್ರ, ಶಸ್ತ್ರಾಸ್ತ್ರಗಳು ಅಂಥೇಳಿ, ಮುರಿದು ಬಿದ್ದ ಅಸ್ತ್ರಗಳು, ನೆತ್ತರ್ ಕಡಲೋಳ್, ನೆತ್ತರ್ ಕಡಲ್ ರಕ್ತ ಅಂತ ಹೇಳ್ತೀವಲ್ಲ ರಕುತ, ನೆತ್ತರ್ ಕಡಲ್, ಕಡಲ್ ಅಂದರೆ ಸಮುದ್ರ, ಕಡಲೋಳ್ ಸಮುದ್ರದಲ್ಲಿ, ರಕ್ತದ ಸಮುದ್ರದಲ್ಲಿ ಮುರಿದು ಬಿದ್ದ ಶಸ್ತ್ರಾಸ್ತ್ರಗಳು ಅಡಿಗಡಿಗೆ ತಳಮ ನುರ್ಚುತ್ತಿರೆ, ಕಾಲ್ ಪಾದಕ್ಕೆ ಹೆಜ್ಜೆ ಹೆಜ್ಜೆಗೆ, ಅಡಿಗಡಿಗೆ ದುರುಕ್ತಿ ಪದ, ಹೆಜ್ಜೆ ಹೆಜ್ಜೆಗೆ ಚುಚ್ಚುತ್ತಿರಲು, ನೆತ್ತರ್ ಕಡಲೋಳ್, ಕಡಲೋಳ್ ವಳ್ ಅನ್ನೋದು ಸಪ್ತಮಿ ವಿಭಕ್ತಿ ಪ್ರತ್ಯಯ, ಕಡಲೋಳ್ ಕಡಲು ಅಂದರೆ ಸಮುದ್ರ, ಸಮುದ್ರ ಶರದಿ ಅಬ್ಧಿ ಸಾಗರ ಇವೆಲ್ಲ ಸಮಾನಾರ್ಥಕ ಪದಗಳು. ನೆತ್ತರ್ ಕಡಲೋಳ್ ಅಡಿಗಡಿಗೆ ತಳಮ ಉರ್ಚುತ್ತಿ, ಉರ್ಚು ಅಂದರೆ ಚುಚ್ಚು, ಚುಚ್ಚುತ್ತಿರಲು ಮುರಿದು ಬಿದ್ದ ಶಸ್ತ್ರಾಸ್ತ್ರಗಳು ರಕ್ತದ ಸಮುದ್ರದಲ್ಲಿ ದುರ್ಯೋಧನ ಕಾಲಿಡಲು, ಆತನ ಪಾದವನ್ನು ಚುಚ್ಚುತ್ತಿರಲು ಕಾಲಿಡಲು ಎಡೆಬಡೆಯದೆ, ಕಾಲಿಡಲು ಎಡೆ, ಎಡೆ ಅಂದರೆ ಸ್ಥಳ, ಕಾಲಿಡಲು ಸ್ಥಳವನರಿಯದೆ, ಕಾಲಿಡಲು ಎಡೆಬಡೆಯದೆ, ಕಾಲಿಡಲು ಸ್ಥಳವರಿಯದೆ ಕುರುಪತಿ, ಕುರುಪತಿ ಪತಿ ಅಂದರೆ ಗಂಡ ಯಜಮಾನ ದೊರೆ ಅಂತ ಅರ್ಥ, ಕುರು ದೊರೆ ದುರ್ಯೋಧನ ದಡಿಗ ವೆನಂಗಳನೆ ಮೆಟ್ಟಿ ಮೆಲ್ಲನೆ ನಡೆದಂ, ಭಾರಿ ಹೆನಗಳ ರಾಶಿಯನ್ನು ದಾಟಿ ಮುಂದೆ ಸಾಗಿದನು, ನಡೆದಂ ನಡೆದನು ಭೂತಕಾಲ, ನಡೆದಂ ನಡೆದನು ಭಾರಿ ಹೆನಗಳು, 18 ದಿನಗಳಿಂದಲೂ ಸಾವಿ ನೋವಿಗೆ ಒಳಗಾಗಿರುವಂತಹ ಆ ಮನುಷ್ಯನ ಶರೀರ ಬಾತುಕೊಂಡು ಹೋಗಿದೆ. ಅಂತಹ ಭಾರಿ ಹೆನಗಳ ರಾಶಿಯನ್ನು ದಾಟಿ ಬಹುತೇಕ ಕಾವ್ಯದೊಳಗೆ ಉತ್ಪ್ರೇಕ್ಷೆ ಅತಿಶಯೋಕ್ತಿಗಳು ಸ್ವಾಭಾವಿಕವಾಗಿ ಬರ್ತವೆ. ಭಾರಿ ಹೆನಗಳ ರಾಶಿಯನ್ನು ದಾಟಿ ಸಾವಕಾಶವಾಗಿ ನಡೆದನು, ಮೆಲ್ಲನೆ ನಡೆದನು ಸಾವಕಾಶವಾಗಿ ನಡೆದನು. ಇಲ್ಲಿ ಬರುವಂಥ ಕಠಿಣ ಪದಗಳ ಅರ್ಥದ ಬಗ್ಗೆ ನಿಮಗೆ ಗೊತ್ತಿರಲಿ. ಉಡಿದಿರ್ದ ಕಡಲು, ಅಡಿ, ಪಾದ, ಕೆಳಗೆ, ನಾನಾರ್ಥಕ ಪದಗಳು, ಇದ್ರ ಒಂದು ಅಳತೆ ಅಂತೂ ಅರ್ಥ ಆಗುತ್ತೆ. ಎಡೆ ಅಂದರೆ ಸ್ಥಳ, ನೈವೇದ್ಯ, ದಿಕ್ಕು ಅಂತ ಅರ್ಥ ಆಗ್ತದೆ. ತಳಮನ್ ಪಾದವನ್ನು ಉರ್ಚು ಅಂದರೆ ಚುಚ್ಚುತ್ತಿರಲು ಅಂತ ಅರ್ಥ ಆಗುತ್ತೆ. ದಡಿಗ ಅಂದರೆ ಬಾರಿ, ದಡಿಗ ವೆನಂಗಳ ಹೆನಗಳನ್ನು ಮೆಲ್ಲನೆ ಸಾವಕಾಶವಾಗಿ ನಡೆದ, ರಕ್ತದ ಸಮುದ್ರದಲ್ಲಿ
ಮುರಿದು ಬಿದ್ದ ಶಸ್ತ್ರಾಸ್ತ್ರಗಳು ದುರ್ಯೋಧನನ ಪಾದವನ್ನು ಚುಚ್ಚುತ್ತಿರಲು ಕಾಲಿಡಲು ಸ್ಥಳವರಿಯದೆ ಭಾರಿ ಹೆಣಗಳ ರಾಶಿಯನ್ನು ದಾಟಿ ಮೆಲ್ಲನೆ ನಡೆದ. ಇದು ಆ ಕಾವ್ಯಭಾಗದ ಮೊದಲು ಪದ್ಯದ ಅರ್ಥ ಅನ್ನುವಂಥದ್ದು. ಉಡಿದಿರ್ದ ಕೈದು ನೆತ್ತರ್ ಕಡಲೋಳ ಅಡಿಗಡಿಗೆ ತಳಮನು ಉಚ್ಚುತ್ತಿರೆ ಕಾಲಿಡಲೆಡೆ ಒಡೆಯದೆ ಕುರುಪತಿ ದಡಿಗ ಬೆನಂಗಳನೆ ಮೆಟ್ಟಿ ಮೆಲ್ಲನೆ ನಡೆದ. ಹೀಗೆ ದುರ್ಯೋಧನ ಸಂಜಯನ ಜೊತೆಗೂಡಿ ಕುರುಕ್ಷೇತ್ರದ ಯುದ್ಧ ಭೂಮಿಯೊಳಗೆ ಸಾಗಿ ಬರುವಂಥ ಸನ್ನಿವೇಶವನ್ನು ನಾವು ಪ್ರಾರಂಭಿಕ ಪದ್ಯದೊಳಗೆ ನಾವು ನೋಡ್ತೀವಿ. ಅಂಥ ಸಮಯದೊಳಗೆ ದುರ್ಯೋಧನ ಯಾವ ರೀತಿಯಾಗಿ ಸಂಕಟಕ್ಕೊಳಗಾಗಿದ್ದ, ಯಾವ ಅನುಭವವನ್ನು ಪಡ್ಕೊಳ್ತಿದ್ದ, ಮೂಲ ವ್ಯಾಸ ಮಹಾಭಾರತದಲ್ಲಿಲ್ಲದ ಪಂಪ ಭಾರತದಲ್ಲಿಲ್ಲದ ಕೆಲವು ಹೊಸ ಸನ್ನಿವೇಶಗಳನ್ನು ರನ್ನ ಸೃಷ್ಟಿ ಮಾಡಿ ತನ್ನ ಭಾರತವನ್ನು ಯಾವ ರೀತಿಯಾಗಿ ಬರೀತಾನೆ ಅನ್ನುವಂಥದ್ದನ್ನೆಲ್ಲವನ್ನು ಮುಂದಿನ ಕ್ಲಾಸಿನೊಳಗೆ ನಾವು ಮತ್ತೆ ವಿಶ್ಲೇಷಣೆ ಮಾಡೋಣ. ಎಲ್ಲರಿಗೂ ನಮಸ್ಕಾರ.